ಒಂದು ಪೂರ್ವ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಆದ್ಯ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರು. ಮತ್ತೆ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಮೂಲ ಬೃಂದಾವನವು ನವಬೃಂದಾವನದ ನಡುಗಡ್ಡೆಯ ದಿವ್ಯ ಕ್ಷೇತ್ರದಲ್ಲಿ ವಿರಾಜಮಾನವಾಗಿದೆ. ಇಂತಹ ಪದ್ಮನಾಭ ತೀರ್ಥರು ಇಲ್ಲಿ ಬೃಂದಾವನಸ್ಥರಾಗಿ 700 ವರ್ಷಗಳು ಆಗಿವೆ. ಇಂದು ನಾವು ಆಚರಿಸುವಂತಹ ಉತ್ಸವ ಸಪ್ತ ಶತಮಾನೋತ್ಸವ. ಇಂತಹ ಒಂದು ಪರಮ ಪವಿತ್ರವಾದ ಸೌಭಾಗ್ಯ ಪದ್ಮನಾಭ ತೀರ್ಥರ ಸಾಕ್ಷಾತ್ ಪರಂಪರೆಯಾದಂತಹ ನಮ್ಮ ಮಠಕ್ಕೆ ದೊರೆತಿರತಕ್ಕಂತಹದ್ದು ಬಹಳ ವಿಶೇಷ. ಅಂತಹ ಪದ್ಮನಾಭ ತೀರ್ಥರು ನಮಗೂ ನಿಮಗೂ ಎಲ್ಲರಿಗೂ ಅನುಗ್ರಹಿಸಲಿ. ಈ ಪದ್ಮನಾಭ ತೀರ್ಥರು ಅವರ ಮುಂದೆ ಅವರನ್ನು ಉಪಾಸನೆ ಮಾಡುತ್ತಾ ಟೀಕಾಕಾರರು ಎಂಬುದಾಗಿ ಪ್ರಸಿದ್ಧರಾದ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರು ಇಲ್ಲೇ ವಿರಾಜಮಾನರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪರಂಪರೆಯ ಮತ್ತೋರ್ವ ಯತಿವರೇಣ್ಯರಾದ ಕವೀಂದ್ರ ತೀರ್ಥರು ವಾಗೀಶ ತೀರ್ಥರು ಇಲ್ಲಿ ವಿರಾಜಮಾನರಾಗಿದ್ದಾರೆ. ಅದೇ ರೀತಿಯಾಗಿ ಮುನಿತ್ರಯರಲ್ಲಿ ಒಬ್ಬರಾದ ರಾಯರ ಪೂರ್ವಾವತಾರಿಗಳಾಗಿರ್ತಕ್ಕಂಥ ವ್ಯಾಸರಾಜ ಗುರು ಸಾರ್ವಭೌಮರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ರಾಘವೇಂದ್ರ ಸ್ವಾಮಿಗಳವರ ವಿದ್ಯಾ ಗುರುಗಳು, ಪೀಠ ಪರಂಪರೆಯ ಗುರುಗಳು ಆದಂತಹ ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು, ಅದೇ ರೀತಿಯಾಗಿ ವ್ಯಾಸರಾಜರ ಸನ್ಯಸ್ತ ಶಿಷ್ಯರಲ್ಲಿ ಒಬ್ಬರಾದಂತಹ ಗೋವಿಂದ ಒಡೆಯರು ಮೊದಲಾದಂತಹ ಮಹಾನುಭಾವರಿಂದ ಅಧಿಷ್ಠಿತವಾದಂತಹ ಈ ಕ್ಷೇತ್ರದಲ್ಲಿ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರ ಸಪ್ತ ಶತಮಾನೋತ್ಸವದ ಆಚರಣೆ ನಿಮ್ಮೆಲ್ಲ ಭಕ್ತರ ಒಂದು ಸೌಭಾಗ್ಯ ಮತ್ತು ಭಕ್ತರ ಮತ್ತು ಮಠದ ಶಿಷ್ಯರ ವಿಶೇಷವಾಗಿರತಕ್ಕಂತಹ ಪುಣ್ಯ ವಿಶೇಷದಿಂದ ಹರಿವಾಯುಗುರುಗಳು ನಮ್ಮ ಮೇಲೆ ಅನುಗ್ರಹ ಮಾಡಿ ಇವತ್ತು ನಮ್ಮಿಂದ ಈ ಶಿಷ್ಯರ ಪೀಠ ಪರಂಪರೆಯ ಶಿಷ್ಯರಾಗಿರ್ತಕ್ಕಂತಹ ನರಹರಿ ತೀರ್ಥರು ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು ಅಂದಿನಿಂದ ಇಂದಿನವರೆಗೂ ಕೂಡ ನಿರ್ವಿಘ್ನವಾಗಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಇಲ್ಲಿ ಪದ್ಮನಾಭ ತೀರ್ಥರ ಆರಾಧನೆ ಎನ್ನುವಂತಹದ್ದು ನಡೀತಾ ಇದೆ. ಅಂತಹ ಪದ್ಮನಾಭ ತೀರ್ಥರು ಎಲ್ಲರಿಗೂ ಕ್ಷೇಮವನ್ನು ಉಂಟು ಮಾಡಲಿ ಮತ್ತು ಈ ನವಬೃಂದಾವನದ ನಡುಗಡ್ಡೆ ಸಮಸ್ತ ಮಾಧ್ವರ ಶಾಂತಿ ಕೇಂದ್ರವಾಗಲಿ ಮತ್ತು ಎಲ್ಲ ಸಜ್ಜನರಿಗೆ ಕ್ಷೇಮವಾಗಲಿ ಮತ್ತು ಹರಿವಾಯುಗುರುಗಳ ವಿಶೇಷವಾದ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ.